ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಜಿಬ್ರಾನಿಕ್ಸ್ ಅವರ ಚಿಕ್ಕದಾದ ಓಮ್ ಥಿಯೇಟರ್ ಜಿಬ್ರಾನಿಕ್ಸ್ ಇದು ಸಿಕ್ಸ್ಟಿ ವ್ಯಾಟ್ ಬ್ಲೂಟೂತ್ ಓಮ್ ಥಿಯೇಟರ್ ಇದೆ ಇದನ್ನು ನಾವು ಇವತ್ತು ರಿವ್ಯೂ ಮಾಡ್ತಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಅನ್ಬಾಕ್ಸ್ ಮಾಡಿ ಆಗಲೇ ನಾನು ಕನೆಕ್ಟ್ ಮಾಡಿದ್ದೀನಿ ನನ್ನ ಟಿ ವಿಗೆ ಆದ್ರೂ ನಾನು ಈ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬಾಕ್ಸ್ ಓಪನ್ ಮಾಡೋದು ಅದರಲ್ಲೇನೇನಿದೆ ಅಂತ ಎಲ್ಲ ನೋಡೋದು ಇದನ್ನೆಲ್ಲ ಎಲ್ಲರೂ ತೋರಿಸ್ತಾ ಇರ್ತಾರೆ ಅದರಿಂದ ನಾನು ಬರೀ ಆ ಬ್ಲೂ ಈ ಜಿ ಹೋಮ್ ಥಿಯೇಟ್ರಲ್ಲಿ ಏನೇನಿದೆ ನಿಮ್ಗೆ ಏನೇನು ಬರುತ್ತೆ ಏನೇನು ಫೆಸಿಲಿಟೀಸ್ ಇದೆ ಅದು ಮಾತ್ರ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಈಗ ಝಿಬ್ರೋನಿಕ್ಸ್ ಫೋರ್ ಪಾಯಿಂಟ್ ಒನ್ ಫೋರ್ ಪಾಯಿಂಟ್ ಒನ್ ಚಾನಲ್ಲು ಕಾನ್ಫಿಗ್ರೇಷನ್ ಇದೆ ಜೀ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಇದನ್ನು ನಾನು ನನ್ನ ಟಿ ವಿ ಸಿ ಎಫ್ ಸಿ ಟಿ ವಿಗೆ ಕನೆಕ್ಟ್ ಮಾಡಿದ್ದೀನಿ ಇದು ಆಕ್ಸ್ ಕೇಬಲ್ ಮೂಲಕ ಕನೆಕ್ಟ್ ಮಾಡಿದ್ದೀನಿ ಇದು ಇದಕ್ಕೆ ನಾಲ್ಕು ಸ ಬೂ ಊಫರ್ ಕೊಡ್ತಾ ಇದ್ದಾರೆ ಇದು ಫೋರ್ ಓಮ್ಸ್ ದಸ ಬೂಫರ್ ಆಗಿರುತ್ತೆ ಅಂದರೆ ನಾಲ್ಕು ಸ್ಪೀಕರ್ ಕೊಟ್ಟಿರ್ತಾರೆ ನಾನು ಕೆಲವೊಂದು ಸಲ ನೋಡಿದ್ದೀನಿ ಯೂಟ್ಯೂಬಲ್ಲಿ ಜಿ ಜಿಬ್ರಾನಿಕ್ಸ್ದು ಓಮ್ ಥಿಯೇಟರ್ ರಿವ್ಯೂ ಕೊಟ್ಟಿರ್ತಾರೆ ಬಟ್ ಹೇಗೆ ಸೆಟ್ ಟು ಓಮ್ ಥಿಯೇಟ್ರಿಂದ ಕನೆಕ್ಟ್ ಮಾಡ್ತೀರಾ ಅಥವಾ ವಿಗೆ ಹೆಂಗೆ ಕನೆಕ್ಟ್ ಮಾಡ್ತೀರಾ ಅಂತ ಯಾರೂ ಹೇಳ್ಕೊ ತೋರಿಸ್ಕೊಟ್ಟಿರಲ್ಲ ಸೊ ನಾನಿವತ್ತು ಅದನ್ನು ನಿಮಗೆ ತೋರಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ವೀಡಿಯೋಕಾನ್ ಸೆಟಾ ಬಾಕ್ಸು ವೀಡಿಯೋಕಾನ್ ಸೆಟಾ ಬಾಕ್ಸಿಂದ ಅಲ್ಲಿ ಮೂರು ಕೇಬಲ್ ಇರುತ್ತೆ ನಿಮಗೆ ರೆಡ್ ಒಂದು ಯೆಲ್ಲೋ ಒಂದು ಮತ್ತು ವೈಟ್ ಒಂದು ಇದರಲ್ಲಿ ನಾವು ರೆಡ್ಡು ಮತ್ತು ವೈಟ್ನ ವೈಟ್ ಕೇಬಲ್ನ ತೊಗೋಬೇಕಾಗತ್ತೆ ಆ ರೆಡ್ಡು ಮತ್ತು ವೈಟ್ ಕೇಬಲ್ನಿಂದ ಅಲ್ಲಿಂದ ತಗೊಂಡು ಓಮ್ ಥಿಯೇಟರಲ್ಲಿರೋ ರೆಡ್ ಮತ್ತು ವೈಟ್ ಇನ್ಪುಟ್ ಹತ್ರ ಹಾಕಬೇಕಾಗತ್ತೆ ನಾನು ಇಲ್ಲಿ ಆಲ್ರೆಡಿ ಹಾಕಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಮೆನ್ಷನ್ ಆಗಿದೆ ಆರ್ ಮತ್ತು ಎಲ್ ಅಂತ ಸೊ ಲೆಫ್ಟ್ ಸೈಡಲ್ಲಿ ನಾವು ವೈಟ್ ಹಾಕಬೇಕಾಗತ್ತೆ ಮತ್ತು ರೈಟ್ ಸೈಡಲ್ಲಿ ನಾವು ರೈಟ್ ಸೈಡಲ್ಲಿ ರೆಡ್ ಹಾಕ್ಬೇಕಾಗತ್ತೆ ಮತ್ತು ಅಲ್ಲಿ ಬಿಲೋ ಸಬ್ ಸಬ್ವೂಪರ್ ಇರೋದು ಅದು ಬಿಲೋ ನಾಲ್ಕು ಇರೋದು ಸಬ್ ಊಪರ್ಸ್ದು ಅದು ನಾಲ್ಕು ಓಮ್ಸ್ ಸಬೂಫರ್ ಕೊಟ್ಟಿದ್ದಾರಲ್ಲ ಅದ್ರದ್ದು ಲೆಫ್ಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಹಾಕಬೇಕು ರೈಟ್ ಸೈಡಿಂದ ರೈಟ್ ಸೈಡಿಗೆ ಹಾಕಬೇಕು ಆವಾಗ ನಿಮಗೆ ಫೋರ್ ಪಾಯಿಂಟ್ ಒನ್ ಚಾನಲ್ ಅಂತ ಏನು ಅವ್ರಿಗೆ ಕೊಡ್ತಾರಲ್ಲ ಅದು ನಿಮಗೆ ನೀಟಾಗಿ ಕೇಳಿಸುತ್ತೆ ಸೊ ಈಗ ನಾನು ಆಗ್ತಾ ಇದ್ದೀನಿ ಓಕೆ ಇದ್ರ ಜೊತೆಗೆ ನಮಗೆ ಜೀಬ್ರಾನಿಕ್ಸ್ ಅವರು ಒಂದು ರಿಮೋಟ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಿಮಗೆ ಏನೇನು ಫಂಕ್ಷನಿಟಿ ಅಂತ ಅಂತ ತೋರಿಸ್ತೀನಿ ಇದರಲ್ಲಿ ಸ್ಟ್ಯಾಂಡ್ ಬೈ ಇದೆ ಇನ್ಪುಟ್ ಇನ್ಪುಟ್ ಇದೆ ಮತ್ತು ಮ್ಯೂಟ್ ಆಪ್ಷನ್ ಇದೆ ಮತ್ತು ಎಫ್ ಎಮ್ ಕಂಟ್ರೋಲ್ ಮಾಡೋಕ್ಕೆ ಬಟನ್ಸ್ ಇದೆ ಸೊ ನಿಮಗೆ ತೋರಿಸ್ತೀನಿ ಈಗ ಇದು ಓಮ್ ಥಿಯೇಟರು ಸ್ಟ್ಯಾಂಡ್ ಬೈ ಮಾಡಲ್ ಇದೆ ಸೊ ನಾವು ಇದನ್ನು ಮತ್ತೆ ಇನ್ಪುಟ್ ಮೋಡ್ಗೆ ತೊಗೊಂಬರ್ಬೇಕು ಅಂದರೆ ಬ್ಲೂಟೂತ್ ಮೋಡ್ಗೆ ತೊಗೊಂಬರ್ಬೇಕಂದ್ರೆ ನಾವು ರಿಮೋಟಲ್ಲಿ ಇನ್ಪುಟ್ ಆಪ್ಷನ್ನ ಪ್ರೆಸ್ ಮಾಡಬೇಕು ಸೊ ನಾವು ಇನ್ಪುಟ್ ರಿಮೋಟಲ್ಲಿ ಇನ್ಪುಟ್ ಆಪ್ಷನ್ನ ಪ್ರೆಸ್ ಮಾಡಿದ ತಕ್ಷಣ ಆ ಎಲ್ ಸಿ ಡಿ ಡಿಸ್ಪ್ಲೇಲ್ಲಿ ತೋರಿಸುತ್ತೆ ಬಿ ಟಿ ಅಂತ ಸೊ ಬಿ ಟಿ ಅಂದರೆ ಇದರಲ್ಲಿ ಬ್ಲೂಟೂತ್ ಅಂತ ಬ್ಲೂಟೂತ್ ಅಂದರೆ ನೀವು ಇದರಿಂದ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಬೋದು ಓಮ್ ಥಿಯೇಟ್ರ್ ಹೋಮ್ ಥಿಯೇಟ್ರ್ ಇದು ಕಂಪ್ಯೂಟರ್ಸ್ಗೆ ಕನೆಕ್ಟ್ ಮಾಡ್ಬೋದು ಹಾಗೆ ಮೊಬೈಲ್ಸ್ಗೆ ಕನೆಕ್ಟ್ ಮಾಡ್ಬೋದು ಬ್ಲೂಟೂತ್ನ ಆನ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಇನ್ಪುಟ್ ಅಂತ ಕೊಟ್ಟರೆ ಅದು ಎಫ್ ಎಮ್ಗೆ ಕರ್ಕೊಂಡು ಹೋಗುತ್ತೆ ನೋಡಿ ಈಗ ಬಿ ಟಿ ಅಂತ ಬರ್ತಾ ಇದೆ ನೋಡಿ ಇದು ಸೊ ಬಿ ಟಿ ಅಂತ ಬರ್ತಾ ಇದೆ ಅಂದರೆ ಇದು ಬ್ಲೂಟೂತು ಸೊ ನಿಮ್ಮ ಮೊಬೈಲಲ್ಲೂ ಬ್ಲೂಟೂತ್ ಆನ್ ಮಾಡಿಕೊಂಡು ಬ್ಲೂಟೂತ್ನ ಸರ್ಚ್ ಮಾಡಿದ್ರೆ ಆಗ ಝೀಬ್ರಾನಿಕ್ಸ್ ಅಂತ ಅಲ್ಲಿ ತೋರಿಸುತ್ತೆ ಸೊ ನೀವು ಅದನ್ನು ತಗೊಂಡು ಪೇರ್ ಮಾಡ್ಕೋಬೋದು ನೆಕ್ಸ್ಟು ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಇನ್ಪುಟ್ನ ನಮಗೆ ಅದು ಎಫ್ ಎಮ್ಗೆ ಕರ್ಕೊಂಡು ಹೋಗುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಇನ್ಪುಟ್ನ ಪ್ರೆಸ್ ಮಾಡಿದ ತಕ್ಷಣ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬರ್ತಾ ಇದೆ ಓಕೆ ಇದು ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ನಿಮಗೆ ಎಲ್ಲ ಗೊತ್ತಿರ್ಬೋದು ಓಕೆ ನಾನೀಗ ಬೇರೆ ಚಾನಲ್ನ ಹಾಕ್ಬೇಕಂದ್ರೆ ಅಲ್ಲಿ ಅಲ್ಲಿರೋ ನಂಬರ್ಸ್ನ ಯೂಸ್ ಮಾಡಿ ಈಗ ಸಪೋಸ್ ರೇಡಿಯೋ ಮಿರ್ಚಿ ಹಾಕ್ಬೇಕಂದ್ರೆ ನೈಂಟಿ ನೈನ್ ಏಯ್ಟ್ ತ್ರೀ ಅಂತ ಪ್ರೆಸ್ ಮಾಡಿದ್ರೆ ಅದು ನೈಂಟಿ ಏಯ್ಟ್ ಪಾಯಿಂಟ್ ತ್ರೀ ಅಂತ ಆಟೋಮೆಟಿಕ್ಕಾಗಿ ತಗೊಂಡು ನಮಗೆ ಎಫ್ ಎಮ್ ಚಾನಲ್ನ ಕೊಡುತ್ತೆ ಈ ರೀತಿ ನನಗೊನ್ಸೋ ಪ್ರಕಾರ ಈ ಓಮ್ ಥಿಯೇಟರು ಸ್ಮಾಲ್ ಹೌಸ್ಗೆ ವಿತಿನ್ ಐ ಥಿಂಕ್ ಒಂದು ಟೆನ್ ಫೀಟ್ ಫಿಫ್ಟೀನ್ ಫೀಟ್ಗೆ ನೀವು ಯೂಸ್ ಮಾಡ್ಬೋದು ಚೆನ್ನಾಗಿದೆ ಓಮ್ ಥಿಯೇಟರು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಚಾನಲ್